ಅಥಣಿಯಲ್ಲಿ ತಾರಕ ಕೇರಿದೆ ಸಾಹುಕಾರಾಗೆ ಸವದಿ ಸಮರ ಲಕ್ಷ್ಮಣ್ ಸವದಿಗೆ ಸವಾಲನ್ನ ರಮೇಶ್ ಜಾರಕಿಹೊಳಿ ಅವರು ಹಾಕಿದ್ದಾರೆ ಕೊನೆಯ ಗಳಿಗೆಯಲ್ಲಿ ಈ ಗಂಡಸಿಗೆ ಸ್ವಾಭಿಮಾನದ ಪ್ರಶ್ನೆ ಎದ್ದಿದೆ ಈತ ಎಂಥ ಗಂಡಸು ಅಂತ ಎಲ್ಲರಿಗೂ ಗೊತ್ತಿದೆ ಅಣ್ಣ ತಮ್ಮಂದಿರ ಮಧ್ಯೆ ಕಿಚ್ಚು ಹಚ್ಚೋದೆ ಅವರ ಕೆಲಸ ಈ ಬಾರಿ ಕುಮಟಳ್ಳಿಯನ್ನ ಗೆಲ್ಲಿಸಿ ಅವನನ್ನ ಮನೆಗೆ ಕಳಿಸಿ ಮನೆಗೆ ಅಷ್ಟೇ ಅಲ್ಲ ಕಾರ್ಖಾನೆಯಲ್ಲಿ ಕಬ್ಬು ಕಟಾವಿಗೆ ಕಳಿಸಿ ಅಂತ ಅಥಣಿಯಲ್ಲಿ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಸ್ವಾಭಿಮಾನ ಪಟ್ಟಿತ್ತು ಲಕ್ಷ್ಮಣ ಸವದಿಗೆ ಕರೆ ಗಂಡಸಾಗಿರವ ನಾವೇನ್ ರಾಜನ ಕೊಟ್ಟು ಬಂದಲ್ಲ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಶ್ರೀಮಂತ ಪಾಟೀಲ್ ಆವಾಗ ಹೇಳಬೇಕಾದ ಗಂಡಸಿತ್ರ ನಾನು ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಶ್ರೀಮಂತ ಪಾಟೀಲ್ ತಾಯಿ ಮಾಡಿದ ಗವರ್ನಮೆಂಟ್ ಮಂತ್ರಿ ಆಗುದಿಲ್ಲ ಮುಂದಿನ ಬಾರಿ ಆರಿಸಬಂದು ಹಾಕಂದ್ರೆ ಗಂಡಸಿತ್ತು ನಾವು ಇವತ್ತೆ ಮನೆಗಳಿಗೆಲ್ಲ ಅದು ಎಲೆಕ್ಷನ್ ಡಿಕ್ಲೇರ್ ಸ್ವಾಭಿಮಾನ ಪಟ್ಟಿತ್ತು ಗಂಡಸಿಗೆ ಗಟ್ಟಿತ್ತು ಗಂಡಸಂದು ಏನತ್ತೆ ಏನಂತೆ ಎಲ್ಲ ಗೊತ್ತದೆ ನೀವು ಬರೀ ಮಂದಿನ ಚೂ ಬಿಡುದು ಊರ ಜಗಳ ಹಚ್ಚುದು ಅಂತ ಜಗಳ ಹಚ್ಚುದು ಹೊಲ್ ಮನೆ ಆಜುಬಾ ಜಗಳ ಹಚ್ಚುದು ಪೊಲೀಟಿಸ್ ಕಳಿಸುದು ನಾವೆಲ್ಲ ಪೊಲೀಟಿಸ್ ನಾವು ಗಟ್ಟಿಯಾಗಿ ನಿಂತು ನಿಮ್ ನೋಡ ನಾವೆಲ್ಲ ಯಾಕಂದ್ರೆ ನಾವು ತಪ್ಪಿದ್ವು 18-23 ಸಾವಿರ ನಮ್ದು ತಪ್ಪದೆ ನಮಗ್ ಕ್ಷಮಾ ಮಾಡ್ರಿ ಆ 23ರಿಂದ ಮುಂದೆ 28ರೊಳಗ ಅವ್ನ ಮಣಿ ಹಚ್ಚು ಪೂರ್ಣ ಮಣಿ ಹಚ್ಚು ಹಿಡಿಬಿಟ್ಟ ಅಲ್ಲ ಎಲ್ಲಾ ಸಂಸ್ಥೆ ಖಾಲಿ ಮಾಡಿ ಅವ್ನ ಮತ್ತೇನ್ ಕಪ್ಪು ಕಸ ಕಸ ಹೋಗರ್ಬಿಟ್ರಿ ಸ್ವಾಭಿಮಾನ ಪಟ್ಟಿತ್ತು ಇವಾಗ ಲಕ್ಷ್ಮಣ ಸವದಿ.